ರಾಜ್ಯದ ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆ ಪ್ರಕಟವಾಗಿದೆ. ನವೆಂಬರ್ ಮೂರಕ್ಕೆ ಆರ್ಆರ್ ನಗರ ಶಿರಾಗೆ ಉಪಚುನಾವಣೆ ಇದೆ. ನವೆಂಬರ್ ಹತ್ತಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಮಾಜಿ ಶಾಸಕ ಮುನಿರತ್ನ ಪ್ರತಿನಿಧಿಸ್ತಾ ಇರುವಂತ ಆರ್ಆರ್ ನಗರ, ಸತ್ಯನಾರಾಯಣ್ ನಿಧನದಿಂದ ತೆರವಾಗಿದ್ದ ಶಿರಾ ಕ್ಷೇತ್ರ, ಇವೆಲ್ಲವೂ ಕೂಡ ಈಗ ಆದ್ರೆ ಮಸ್ಕಿ ಮತ್ತು ಬಸವಕಲ್ಯಾಣದಲ್ಲಿದ್ದಂತ ಶಾಸಕರು ಈಗಷ್ಟೇ ನಿಧನಗೊಂಡಿದ್ರು. ಆದ್ರೆ ಮಸ್ಕಿ ಯಾಕೆ ಆಗ್ಲಿಲ್ಲ ಅನ್ನೋದು ಕೇಸ್ ನಡೀತಾ ಇತ್ತು. ಬಟ್ ಅದು ಕೊನೆಗೂ ಕೂಡ ಫೈನಲ್ ಆಗಿತ್ತು, ಹಾಗಿದ್ದಾಗ್ಲೂ ಕೂಡ ಬಂದಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದರ ಚುನಾವಣೆ ನಡೆಯುತ್ತೆ. ಆದ್ರೆ ಸದ್ಯಕ್ಕೆ ಆರ್ಆರ್ ನಗರ ಮತ್ತು ಶಿರಾಗೆ ಉಪಚುನಾವಣೆ ದಿನಾಂಕ ನಿಗದಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಪ್ರಕಟಿಸಿದೆ, ನವೆಂಬರ್ ಮೂರನೇ ತಾರೀಕಿಗೆ ಚುನಾವಣೆ ಇದೆ, ನವೆಂಬರ್ ಹತ್ತನೇ ತಾರೀಕಿಗೆ ಫಲಿತಾಂಶವಿದೆ, ಅಕ್ಟೋಬರ್ ಹದಿನಾರಕ್ಕೆ ನಾಮಪತ್ರಕ್ಕೆ ಕೊನೆಯ ದಿನ, ಅಕ್ಟೋಬರ್ ಹದಿನೇಳಕ್ಕೆ ನಾಮಪತ್ರ ಪರಿಶೀಲನೆ ನಡೆಯುತ್ತೆ. ಸೊ ಇವಿಷ್ಟು ಕೂಡ ಈಗ ಇರುವಂತಹ ಬೆಳವಣಿಗೆ. ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರಕ್ಕೆ ಉಪಚುನಾವಣೆ ಈಗ ದಿನಾಂಕ ನಿಗದಿಯಾಗಿದೆ. ಇನ್ನುಳಿದಂತೆ ಮಸ್ಕಿ ಒಂದು ಉಳಿಕೊಳ್ಳುತ್ತೆ, ಇನ್ನೊಂದು ಕಡೆಗೆ ಬಸವ ಕಲ್ಯಾಣ ಉಳ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಬೆಳಗಾವಿ ಲೋಕಸಭಾ ಚುನಾವಣೆ ಕೂಡ ನಡೀಬೇಕಾಗುತ್ತೆ. ಕಾರಣ ಸುರೇಶ್ ಅಂಗಡಿ ಅವರ ನಿಧನದಿಂದಾಗಿ ಅದು ಲೋಕಸಭಾ ಚುನಾವಣೆ ಲೋಕಸಭಾ ಕ್ಷೇತ್ರ ತೆರವಾಗಿದೆ. ಹಾಗಾಗಿ ಈಗ ಅಲ್ಲೂ ಚುನಾವಣೆ ನಡೀಬೇಕು. ಆದರೆ ಸದ್ಯಕ್ಕೆ ಎರಡು ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡೀತಾ ಇದೆ, ಒಂದು ಆರ್ಆರ್ ನಗರ, ಇನ್ನೊಂದು ಶಿರಾ ಕ್ಷೇತ್ರ. ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನ್ ಬರ್ತಾ ಇದೆ ಈಗ ಮಾಹಿತಿ? ಅರುಣ್, ಉಪಕದನಕ್ಕೆ ಇನ್ನು ಕೇವಲ 35 ದಿನಗಳು ಮಾತ್ರ ಬಾಕಿ ಇದೆ. ಶಾರ್ಟ್ ಟೈಮ್ನಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥದ್ದು, ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೂರು ಪಕ್ಷಗಳಿಗೂ ಕೂಡ ಇದು ಅಗ್ನಿ ಪರೀಕ್ಷೆ ಅಂತ ಕೂಡ ಹೇಳ್ಬೋದಾಗಿದೆ. ಏಕೆಂದರೆ ಭಾಳ ದಿನಗಳಿಂದಲೂ ಕೂಡ ಒಂದು ರಾಜರಾಜೇಶ್ವರಿ ನಗರ ಉಪಚುನಾವಣೆ ಏನಿತ್ತು ಅದು ಒಂದು ರೀತಿಯಲ್ಲಿ ಕಾನೂನು ತೊಡಕಾಗಿತ್ತು. ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದ್ದು, ರಾಜ್ಯ ಒಂದು ಚುನಾವಣಾಧಿಕಾರಿಗಳು ಕೂಡ ಕಳಿಸ್ಕೊಟ್ಟಿದ್ರು. ಅದಾದ ಬಳಿಕ ಕೇಂದ್ರ ಚುನಾವಣಾ ಆಯೋಗ ಈಗ ಅದೇ ಚುನಾವಣಾ ದಿನಾಂಕವನ್ನು ಕೂಡ ಪ್ರಕಟ ಮಾಡಿರತಕ್ಕಂಥದ್ದು. ನವೆಂಬರ್ ಮೂರನೇ ತಾರೀಕು ಈ ಒಂದು ಕೋವಿಡ್ ಮಾರ್ಗಸೂಚಿಯೊಂದಿಗೆ ಈ ಒಂದು ಉಪಚುನಾವಣೆ ನಡೆಯುತ್ತೆ. ಇದೇ ಮೊದಲ ಬಾರಿಗೆ ಬೇರೆ ಬೇರೆ ರೀತಿಯ ಮಾರ್ಗಸೂಚಿಗಳನ್ನು ಕೂಡ ಈ ಒಂದು ಉಪಚುನಾವಣೆಯಲ್ಲಿ ಜಾರಿಗೆ ತರ್ತಾರೆ. ಅಂದರೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾರ್ಗಸೂಚಿಗಳಿತ್ತು ಅದೇ ಮಾರ್ಗಸೂಚಿಗಳನ್ನು ಈ ಒಂದು ಉಪಚುನಾವಣೆಗೂ ಕೂಡ ಜಾರಿಗೆ ತರೋದಕ್ಕೆ ಚುನಾವಣೆ ನಿರ್ಧಾರ ಮಾಡಿರತಕ್ಕಂಥದ್ದು, ಅದರಂತೆ ಈಗ ದಿನಾಂಕವನ್ನು ಕೂಡ ಪ್ರಕಟ ಮಾಡಿರತಕ್ಕಂಥದ್ದು. ಹಾಗಾಗಿ ಈ ಒಂದು ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಎರಡೂ ಕ್ಷೇತ್ರಗಳಿಗೂ ಕೂಡ ಈಗ ಸದ್ಯಕ್ಕೆ ಉಪಚುನಾವಣೆ ಪ್ರಕಟ ಆಗಿರತಕ್ಕಂಥದ್ದು. ಇನ್ನುಳಿದಂತೆ ಬಸವ ಕಲ್ಯಾಣ ಮತ್ತು ಮಸ್ಕಿ ಕ್ಷೇತ್ರಕ್ಕೂ ಕೂಡ ಇನ್ನೇನೋ ಕೆಲವೇ ದಿನಗಳಲ್ಲೂ ಕೂಡ ಚುನಾವಣಾ ದಿನಾಂಕವನ್ನು ಪ್ರಕಟ ಮಾಡಿ ಅದೇ ಡೇಟಿಗೆ ಮಾಡ್ತಾರೋ ಅಥವಾ ಸ್ವಲ್ಪ ಮುಂದೆ ಹುಡ್ತಾರೋನ್ನು ಕೂಡ ಕಾದು ನೋಡಬೇಕಾಗಿದೆ. ಏಕೆಂದರೆ ನಿನ್ನೆ ತಾನೇ ಈ ಒಂದು ಮಸ್ಕಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಒಂದು ವಜಾ ಆಗಿರ್ತಕ್ಕಂಥದ್ದು, ಹಾಗಾಗಿ ಆ ಬಗ್ಗೆಯೂ ಕೂಡ ಇಲ್ಲಿ ಚುನಾವಣಾಧಿಕಾರಿಗಳು ಆ ಒಂದು ಎಲೆಕ್ಷನ್ ಕಮಿಷನ್ಗೂ ಕೂಡ ಪತ್ರವನ್ನು ಬರೀಬೇಕಾಗತ್ತೆ. ಮತ್ತು ಇಲ್ಲಿ ಇರ್ತಕ್ಕಂಥ ಕಾನೂನು ತೊಡಕುಗಳು ಇದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾಗಿ ಪತ್ರ ಬರೆದ ಬಳಿಕ ಚುನಾವಣಾ ಆಯೋಗ ಅಲ್ಲಿ ಮಸ್ಕಿ ಕ್ಷೇತ್ರದ ಬಗ್ಗೆ ಚುನಾವಣೆ ನಡೆಸೋದ್ರ ಬಗ್ಗೆ ನಿರ್ಧಾರ ಮಾಡುತ್ತೆ. ಇನ್ನುಳಿದಂತೆ ಬಸವ ಕಲ್ಯಾಣದಕ್ಕೂ ಕೂಡ ಈ ಒಂದು ಚುನಾವಣಾ ಆಯೋಗದಿಂದ ಹೋಗಬೇಕಾಗಿರುತ್ತೆ, ಆ ಬಳಿಕ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಎರಡು ಕ್ಷೇತ್ರಗಳಿಗೆ ಒಂದು ಕದನವನ್ನು ದಿನಾಂಕ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ರಾಜ್ಯ ರಾಜಕೀಯದಲ್ಲಿ. ಏಕೆಂದರೆ ಆಡಳಿತ ಪಕ್ಷಕ್ಕೂ ಜೊತೆಗೆ ಆ ಒಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆ ಅಂತಲೇ ಹೇಳ್ಬೋದು ಅರುಣ್. ಓಕೆ, ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರವು ಕೂಡ ತೆರವಾಗಿದೆ ಸುರೇಶ್ ಅಂಗಡಿ ಅವರ ನೆದರದಿಂದ, ಅದು ಒಂದು ಕೂಡ ಚುನಾವಣೆ ನಡೀಬೇಕಾಗತ್ತೆ. ಆದರೆ ರವೀಶ್, ಈಗ ಈ ಎರಡೂ ಕ್ಷೇತ್ರಗಳ ಚುನಾವಣೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಸರ್ಕಾರದಲ್ಲಿ ಈಗ? ಅರುಣ್, ಖಂಡಿತವಾಗಿ ಕೂಡ ಮಹತ್ವದ ಚುನಾವಣೆ, ಅದರಲ್ಲೂ ಕೂಡ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಚುನಾವಣೆ ನಡೀತಾ ಇದೆ ಅದು ಭಾಳ ಮಹತ್ವದ್ದು ಅಂತಲೂ ಕೂಡ ಹೇಳ್ಬೋದಾಗಿದೆ. ಏಕೆಂದರೆ ಈಗಾಗಲೇ ಆ ಒಂದು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಸೇರ್ಪಡೆಗೊಂಡಂಥವರಲ್ಲಿ ಸಾಕಷ್ಟು ಜನರು ಕೂಡ ಆಯ್ಕೆಯಾಗಿ ಬಂದಿದ್ದರು, ಅಂದರೆ 11 ಮಂದಿಯೂ ಕೂಡ ಆಯ್ಕೆಯಾಗಿ ಬಂದಿದ್ದರು ಕಳೆದ ಒಂದು ಉಪಚುನಾವಣೆ ಕದನದಲ್ಲೂ ಕೂಡ. ಈಗ ಮತ್ತೆ ಆ ಒಂದು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಸೇರ್ಪಡೆಗೊಂಡಿರತಕ್ಕಂಥ ಮುನಿರತ್ನ ಅವರು ಕೂಡ ಬಂದಿರತಕ್ಕಂಥದ್ದು, ಹಾಗಾಗಿ ಈ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಏಕೆಂದರೆ ಆ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಯು ಕೂಡ ಇತ್ತು, ಹಾಗಾಗಿ ಈಗ ಯಾವ ರೀತಿ ಸ್ಪರ್ಧೆ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಆ ಒಂದು ರಾಜರಾಜೇಶ್ವರಿ ನಗರ ಕ್ಷೇತ್ರ ಒಂದು ರೀತಿಯಲ್ಲಿ ಹೀಟಪ್ ಕ್ಷೇತ್ರ ಆಗಿದ್ರು ಕೂಡ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಮೂರು ಪಕ್ಷಗಳು ಕೂಡ ಈ ಬಗ್ಗೆ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆ ಅಂತಲೇ ಹೇಳ್ಬೋದು ಅರುಣ್. ಬಟ್ ತುಂಬಾ ಅರ್ಜೆಂಟ್ ಆಗ್ಲಿಲ್ವಾ ಇದು, ತುಂಬಾ ಆತುರದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ಅರುಣ್? ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ರು ಅಂತ ಕೂಡ, ಜೊತೆಗೆ ಶಿರಾ ಕ್ಷೇತ್ರದ ಚುನಾವಣೆ ಬಂದಿರೋದ್ರಿಂದ ಅದರ ಜೊತೆಗೆ ಈಗಾಗಲೇ ಆರ್ಆರ್ ನಗರ ಕ್ಷೇತ್ರ ಚುನಾವಣೆ ಏನಿತ್ತು ಇದು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಒಂದು ರೀತಿಯಲ್ಲಿ ಡಿಲೇ ಆಗ್ತಾ ಇತ್ತು, ಆ ಒಂದು ಕ್ಷೇತ್ರಕ್ಕೆ ಜನಪ್ರತಿನಿಧಿಯೇ ಇರಲಿಲ್ಲ. ಓಕೆ ರವೀಶ್, ಹಾಗೆ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಾನು ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಈಗ ಸ್ವತಃ ಮಾಜಿ ಶಾಸಕರಾಗಿರುವಂತಹ ಮುನಿರತ್ನ ಅವರೇ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಹೇಳಿ ಸರ್. ನಮಸ್ತೆ, ಚುನಾವಣೆ ಘೋಷಣೆ ಆಗಿದೆ ಸರ್. ಸರ್ ಅದೇ ಇವಾಗ ಗೊತ್ತಾಯ್ತು ನನಗೂ.
ಇವಾಗಲೇ ಗೊತ್ತಾಯ್ತು ಸರ್, ಘೋಷಣೆ ಆಗಿದೆ. ತಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ರಾ ಇಷ್ಟು ಬೇಗ ಆಗುತ್ತೆ ಅಂತ? ಸರ್, ನ್ಯಾಯಾಲಯ ತೀರ್ಪು ನಮ್ಗೆ ಫೆಬ್ರವರಿಯಲ್ಲಿ ಬಂದಿದ್ದು ಸರ್. ಚುನಾವಣೆ ಮಾಡಬೇಕು ಈ ಕ್ಷೇತ್ರಕ್ಕೆ ಅಂತ ಹೇಳಿ ಫೆಬ್ರವರಿಯಲ್ಲಿ ಬಂದಿದ್ದು. ಅದೇನಾಯ್ತು, ಈ ಕೊರೋನಾ ಅದು ಇದು ಅಂತ ಎಲ್ಲ ಡಿಲೇ ಆಯ್ತು. ಇವತ್ತು ಇಡೀ ದೇಶಕ್ಕೆ ಎಲ್ಲಾ ಬೈ ಎಲೆಕ್ಷನ್ಸ್ ಮತ್ತೆ ಬಿಹಾರ್ ಎಲೆಕ್ಷನ್ ಮಾಡೋದ್ರಿಂದ ಜೊತೆಯಲ್ಲಿ ಘೋಷಣೆ ಆಗಿದೆ ಸರ್. ಇದ್ರದ್ದು ತೀರ್ಪು ಬಂದಿದ್ದು ಫೆಬ್ರವರಿ ಅಲ್ಲ, ಅದೇ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದು ಚುನಾವಣಾ ನಡೆಸಬೇಕ ಕೇಸ್ ಇರ್ಲಿ ಬಿಡ್ಲಿ. ಅಲ್ಲ, ನಮ್ಗೆ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದೆ. ಇದು 25,000 ಮತಗಳ ಅಂತರದಲ್ಲಿ ಗೆದ್ದಿರೋದ್ರಿಂದ ಇದು ಅಪ್ಲೈ ಆಗೋದಿಲ್ಲ ಈ ಕ್ಲಾಸ್ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಕೊಟ್ಟಿತ್ತು. ನ್ಯಾಯಾಲಯ ಕೊಟ್ಟಿದ್ದ ತೀರ್ಪನ್ನ ಚುನಾವಣೆಯಾಗ ಎತ್ತಿಡಿದೆ ಅಷ್ಟೇ. ಸೊ ಟೈಮ್ ನಿಮಗೆ ಕರೆಕ್ಟ್ ಆಗಿ ಸಿಕ್ಕಿದೆಯಾ ಈಗ? ಸರ್, ಮೊದಲನೇದಾಗಿ ನನ್ಗೆ ಹೆಲ್ತ್ ಸ್ವಲ್ಪ ಸರಿಯಿಲ್ಲ. ಈ ಪಾಸಿಟಿವ್ ಆಗಿ ಹೇಳಬೇಕು ಅಂದ್ರೆ ನಾನು ನಿನ್ನೆ ನನಗೆ ನೆಗೆಟಿವ್ ರಿಪೋರ್ಟ್ ಸಿಕ್ಕಿದ್ದು. ಓಕೆ. ನನಗೆ ಹೆಚ್ಚು ಕಮ್ಮಿ ಹೋಮ್ ಕ್ವಾರಂಟೈನ್ ನಾನು ಒಂದು 15 ದಿವಸ ಇದ್ದೆ, ಮತ್ತೆ ಮಣಿಪಾಲ್ ಅಲ್ಲಿ 16 ದಿವಸ ಇದ್ದೆ. ಈಗ ಹೊರಗಡೆ ಬಂದು ಸುಧಾರಿಸ್ಕೊಂಡಿದ್ದೀರಾ ಸರ್? ಸರ್, ಪರವಾಗಿಲ್ಲ, ಈಗ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಇದ್ದೀನಿ. ಪರವಾಗಿಲ್ಲ ಸರ್, ಓಡಾಡಕ್ಕೆ ತೊಂದರೆ ಇಲ್ಲ. ಯಾಕಂದ್ರೆ 16 ದಿನ ಇದ್ಬಿಟ್ಟೆ ಸರ್ ಮಣಿಪಾಲ್, ತುಂಬಾ ಸೀರಿಯಸ್ ಆಗಿ. ಯಾಕಂದ್ರೆ ನಾರಾಯಣ್ ರಾವ್ ಅವರು MLA ಅವರು ನನ್ನ ಪಕ್ಕದ ರೂಮ್ ಅಲ್ಲೇ ಇದ್ರು ಸರ್. ಅವರು ಯಾರು? ನಾರಾಯಣ್ ರಾವ್ MLA. ಅವರು ನನ್ನ ಪಕ್ಕದ ರೂಮ್ ಅಲ್ಲೇ ಇದ್ರು ಸರ್ ಪಾಪ. ಮಣಿಪಾಲ್ ಅಲ್ಲಿ ಅವರು ನನ್ನ ಜೊತೆಲ್ಲೇ ಇದ್ರು. ನಮ್ಮ ಅಶೋಕ್ ಬಸ್ತಿ ರಾಜ್ಯಸಭಾ ಮೆಂಬರ್ ಅವರು ಜೊತೆಲ್ಲೇ ಇದ್ರು. ಇವೆಲ್ಲ ನೋಡ್ತಾ ಇದ್ರೆ ಯಾವ್ದೋ ಒಂದು ಪೂರ್ವಜನ್ಮದ ಪುಣ್ಯ, ನಾವ್ ಈಚೆಗೆ ಬಂದಿರೋದೇ ಒಂದು ಪುಣ್ಯ ಅನ್ಕೊಂಡು ನಾನು ಅನ್ಕೊಳ್ತೀನಿ. ಬಟ್ ಈಗ ನಿಮ್ಗೆ ಈಗ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ರೆ ಅದರಲ್ಲಿ ಚುನಾವಣೆ ಕೊಟ್ಟಿರುವಂತ ಟೈಮ್ ಕೂಡ ತುಂಬಾ ಕಡಿಮೆ ಇದೆ ಸರ್. ಚುನಾವಣೆಗೆ ಇರುವಂತ ಟೈಮ್ ಅಲ್ಲ, ಚುನಾವಣೆಗೆ ಇರುವಂತ ಟೈಮೇ ಕಡಿಮೆ ಇದೆ. ಕರೆಕ್ಟ್ ಆಗಿ ಒಂದ್ ತಿಂಗಳು ಅಷ್ಟೇ ನಿಮ್ಗೆ ಇರೋದು. ಇಡೀ ಕ್ಷೇತ್ರ ಪ್ರತಿಯೊಂದು ಭಾಗನು ನನಗೆ ಗೊತ್ತಿರೋದ್ರಿಂದ ನನಗೇನು ಅಂತ ಕಷ್ಟ ಆಗಲ್ಲ ಸರ್. ಕಷ್ಟ ಆಗಲ್ಲ. ಓಕೆ. ಕಷ್ಟ ಆಗಲ್ಲ, ಯಾಕಂದ್ರೆ ಈಗಾಗಲೇ ನಾನು ಆ ಕ್ಷೇತ್ರದಲ್ಲಿ ಒಟ್ಟು 5 ಚುನಾವಣೆ ನಡೆಸಿದ್ದೀನಿ ಸರ್. ಒಟ್ಟು 5 ಚುನಾವಣೆ, 2 ಲೋಕಸಭೆ ಮತ್ತೆ 2 ವಿಧಾನಸಭೆ ಮತ್ತೆ ಪಾಲಿಕೆ ಎಲ್ಲಾ ನಡೆಸಿರೋದ್ರಿಂದ ಇಡೀ ಕ್ಷೇತ್ರ ನನಗೆ ಗೊತ್ತಿರೋದ್ರಿಂದ ನನಗೇನು ಅಂತ ಕಷ್ಟ ಆಗಲ್ಲ ಸರ್. ಅಲ್ಲ, ನಿಮ್ಮ ಅನಾರೋಗ್ಯದಿಂದಾಗಿ ಸಮಸ್ಯೆ ಆಗುತ್ತಾ ಅಂತ? ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾನು ಮಾತಾಡ್ತಾ ಇದ್ರು ನನಗೆ ಸ್ವಲ್ಪ ಕಷ್ಟನೇ, ಆದ್ರೂ ಏನು ಮಾಡಕ್ಕಾಗಲ್ಲ ಸರ್. ಇದು ಇವತ್ತು ಇಡೀ ಪ್ರಪಂಚಕ್ಕೆ ಬಂದಿರೋಂತ ಒಂದು ಕೋವಿಡ್, ಅದನ್ನ ಅನುಭವಿಸ್ಲೇಬೇಕು. ಅದೇ ಸರ್, ಈಗ ಓಡಾಡಕ್ಕೆಲ್ಲ ಆಗ್ತಾ ಇದೆಯಾ ಸರ್? ಏನ್ ತೊಂದ್ರೆ ಇಲ್ಲ ಸರ್, ನಾನು ಇಲ್ಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಓಕೆ. ಯಾಕಂದ್ರೆ ನಿನ್ನೆ ನನಗೆ ನೆಗೆಟಿವ್ ಬಂತು, ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಬಂದಿದ್ದೆ ಸರ್. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸೋಷ್ಟೊತ್ತಿಗೆ ಈ ಕಡೆ ಚುನಾವಣೆನೂ ಘೋಷಣೆ ಆಗ್ಬಿಡ್ತು. ನನಗೂ ಗೊತ್ತಿಲ್ಲ ಸರ್, ಇವತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಘೋಷಣೆ ಆಗಿದೆ. ನಾನ್ ಬಂದಿದ್ದು ನಿನ್ನೆ ನೆಗೆಟಿವ್ ಬಂತಲ್ಲ, ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬಂದೆ. ನೋಡಿದ್ರೆ ಇವತ್ತು ಇಲ್ಲೇ ಬಂತು, ಗೊತ್ತಾಯ್ತು ವಿಷಯ ನೋಟಿಫಿಕೇಶನ್. ನೀವು ಬಯಸಿದ್ರಾ ಇಷ್ಟು ಬೇಗ ಬರ್ಲಿ, ಇಲ್ಲ ಸ್ವಲ್ಪ ಆರೋಗ್ಯ ಸ್ವಲ್ಪ ಸುಧಾರಿಸಿಕೊಂಡು? ನ್ಯಾಯವಾಗಿ ನೋಡಿದ್ರೆ ಫೆಬ್ರವರಿಯಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಆದಾಗ್ಲೇನೆ ಇದನ್ನ ನಾನು ಎನಿ ಟೈಮ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೆ. ಅಲ್ಲ, ಈಗ ಸ್ವಲ್ಪ ಕೊರೋನಾ ಎಲ್ಲ ಬಂದಾಗ ಏನಾದ್ರೂ ಘೋಷಣೆ ಆಗ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ರ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಟ್ ಲೀಸ್ಟ್ ನಾನು ಇವಾಗ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಬಂದಿದೆ ಸರ್ ಇದು ನೋಟಿಫಿಕೇಶನ್. ಓಕೆ. ಬಟ್ ಎಲೆಕ್ಷನ್ ಎನಿ ಟೈಮ್ ಬರುತ್ತೆ ಅನ್ನೋದು ಗೊತ್ತಿತ್ತು ಸರ್. ಯಾಕಂದ್ರೆ ಯಾವಾಗ ಫೆಬ್ರವರಿ ಜಡ್ಜ್ಮೆಂಟ್ ಆಯ್ತು, ಜಡ್ಜ್ಮೆಂಟ್ ಬಹಳ ಕ್ಲಿಯರ್ ಇದೆ ಸರ್, ಈ ಕ್ಷೇತ್ರಕ್ಕೆ ಎಲೆಕ್ಷನ್ ಮಾಡಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿತ್ತು ಸರ್ ಕೋರ್ಟ್ ಜಡ್ಜ್ಮೆಂಟ್. ಅದೇನು ಸರ್, ನಿಮ್ಗೆ ಈಗೇನ್ ತೊಂದ್ರೆ ಇಲ್ಲ, ಈಗೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತೀರಾ ಹಾಗಿದ್ರೆ? ಇಲ್ಲ, ಏನ್ ತೊಂದ್ರೆ ಇಲ್ಲ ಸರ್, ಯಾಕಂದ್ರೆ ನನಗೆಲ್ಲ ಗೊತ್ತಿರೋಂತ ಜಾಗಗಳಿರೋದ್ರಿಂದ ಅಂತ ಕಷ್ಟ ಏನು ಆಗಲ್ಲ ಸರ್. ಓಕೆ. ಬಟ್ ಮಸ್ಕಿದು ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಮಸ್ಕಿ ಆಗ್ಲಿಲ್ಲ ಸರ್. ಮಸ್ಕಿದು ನಿನ್ನೆ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ, ಮಸ್ಕಿ ಜಡ್ಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಇದ್ರ ಜೊತೆಯಲ್ಲಿ ಘೋಷಣೆ ಆಗ್ಬೋದೇನೋ ಅಥವಾ ನೋಡ್ಬೇಕು ಸರ್ ಏನು ಅಂತ. ಕೋರ್ಟ್ ಜಡ್ಜ್ಮೆಂಟ್ ಅವ್ರ ಪರವಾಗಿ ಆಗಿದೆ ಸರ್, ಅದು ಅವ್ರ ಪರವಾಗಿ ಆಗಿದೆ. ನಿನ್ನೆ ಬಂತ ಜಡ್ಜ್ಮೆಂಟ್? ಹೌದು ಸರ್, ಹೌದು. ಅದು ನಮ್ಮ ಪ್ರತಾಪ್ ಗೌಡ ಪಾಟೀಲ್ರ ಪರವಾಗಿ ಆಗಿದೆ. ಈಗ ನೋಡಿ ಸರ್, ಅವ್ರದ್ದು 202 ವೋಟು ಪ್ರತಾಪ್ ಗೌಡ ಪಾಟೀಲ್ ಗೆದ್ದಿದ್ದು. ಹೌದು. ನಮ್ದು 25,000 ವೋಟು ಡಿಫ್ರೆನ್ಸ್ ತುಂಬಾ ಇದೆ, ಅದು ಲಾಂಗ್ ತುಂಬಾ ಡಿಫ್ರೆನ್ಸ್ ಇತ್ತು. ಜಡ್ಜ್ಮೆಂಟ್ ಆದ ಅದು ಕೋರ್ಟ್ ಮಾಡಿದೆ, 25,000 ಲೀಡ್ ಅಲ್ಲಿ ಗೆದ್ದಿದ್ದಾರೆ ಅಂತೇಳಿ ಅದನ್ನು ಕೋರ್ಟ್ ಮಾಡಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜನತೆಗೆ ಸರ್? ಆದಷ್ಟು ಬೇಗ ಚುನಾವಣೆ ಬಂದು
ಚುನಾವಣೆ ಬಂದಿದೆ ಆದಷ್ಟು ಬೇಗ ಆ ಕ್ಷೇತ್ರದಲ್ಲಿ ಜನರಿಗೆ ಒಬ್ಬ ಜನಪ್ರತಿನಿಧಿ ಬೇಕು ಸರ್ ಯಾಕಂದ್ರೆ ನನಗಿರುವಂತದ್ದು ಕೆಲವು ನೋವು ನಾನು ಅನುಭವಿಸ್ತಾ ಇದ್ದೀನಿ ಇಂತ ಒಂದು ಕೊರೋನಾ ಟೈಮ್ ಅಲ್ಲಿ ನಾನು ಅಲ್ಲಿ ಒಳಗಡೆ ಏನು ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಆ ನೋವು ತುಂಬಾ ಕಾಡ್ತಾ ಇದೆ ಆದ್ರೂ ನಾನು ಜನರ ಜೊತೆ ಸ್ಪಂದಿಸಿ ಕೆಲಸ ಮಾಡೋದು ನನ್ನ ಸ್ವಂತ ಶಕ್ತಿಯಿಂದ ಮಾಡ್ಕೊಂಡು ಹೋದೆ ಯಾಕಂದ್ರೆ ನಾನು ಯಾವುದೇ ಒಂದು ಸರ್ಕಾರದ್ದು ಇದನ್ನ ನಿರೀಕ್ಷಿಸಿ ನಾನು ಕೆಲಸ ಮಾಡಿಲ್ಲ ಆ ಕ್ಷೇತ್ರನ ಒಂದು ಬಾ ಇನ್ನೊಂದು ಬಾಳ ಕೆಲಸ ಮಾಡಕ್ ಜಾಗ ಇರುವಂತ ಒಂದು ಕ್ಷೇತ್ರ ಸರ್ ಅದು ಆ ಕ್ಷೇತ್ರದ ಜನರ ಋಣ ನನ್ನ ಮೇಲಿದೆ ಅದನ್ನ ತೀರ್ಸೋದಿಕ್ಕೆ ಇವಾಗ ಮತ್ತೆ ಇನ್ನೊಂದು ಅವಕಾಶ ಸಿಕ್ಕಿದೆ ಈ ಸಾರಿ ಅದನ್ನ ಪೂರ್ಣ ಮಾಡ್ತೀನಿ ಓಕೆ ನೀವು ಈ ಬಿಜೆಪಿ ಸರ್ಕಾರ ರಚನೆ ಆಗೋದ್ರಲ್ಲಿ ನಿಮ್ಮ ಪಾತ್ರ ಬಹುದೊಡ್ಡದಾಗಿದೆ ಹೀಗಿರ್ಬೇಕಾದ್ರೆ ಇವತ್ತು ಚುನಾವಣೆ ಘೋಷಣೆ ಆದ ತಕ್ಷಣ ಏನಾದ್ರೂ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರ ಸರ್ ಈಗ ಮುಖ್ಯಮಂತ್ರಿಗಳು ಆಫೀಸಿಂದ ನನಗೆ ಫೋನ್ ಬಂದಿತ್ತು ರೆಸ್ಟ್ ಅಲ್ಲಿ ಇದ್ದಾರೆ ಓಕೆ ನಾನು ಮಾತಾಡ್ತೀನಿ ಸರ್ ಈಗ ನಾನು ಇಲ್ಲಿ ಮೈಸೂರಿಂದ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರನ್ನೂ ಭೇಟಿ ಮಾಡ್ತೀನಿ ಸರ್ ನಾನು ಓಕೆ ಒನ್ ಸೈಡೆಡ್ ಅಂತೀರಾ ಈ ಸಲ ಚುನಾವಣೆ ಸರ್ ಚುನಾವಣೆ ಒಂದ್ ಸೈಡ್ ಅನ್ನೋದೆಲ್ಲ ಜನರ ತೀರ್ಪಿಗೆ ನಾವು ತಲೆ ಬಾಗ್ಬೇಕಾಗತ್ತೆ ಸರ್ ಯಾವಾಗ್ಲೂ ಅಷ್ಟೇ ಸರ್ ನಾವ್ ಯಾವ್ದ್ರು ನಮ್ದು ಅಂತ ಹೇಳಕ್ ಬರಲ್ಲ ಓಕೆ ಜನರ ತೀರ್ಪು ಅದಕ್ಕಿಂತ ದೊಡ್ಡ ತೀರ್ಪು ಯಾವ್ದು ಇರಲ್ಲ ನಿಮ್ಮ ಎದುರಾಳಿ ತೀರ್ಪು ನಿಮ್ಮ ಎದುರಾಳಿ ಯಾರೀಗ ಕಾಂಗ್ರೆಸ್ ನೀವು ಇದ್ದಂತ ಪಕ್ಷನೇ ಈಗ ನಿಮ್ಮ ಎದುರಾಳಿ ಹೌದು ಸರ್ ಹೌದು ಸರ್ ಜೆಡಿಎಸ್ ಕಾಂಗ್ರೆಸ್ ಎರಡು ಸೇರ್ಕೊಂಡ್ರೆ ಸರ್ ಈಗ ಚುನಾವಣೆ ಅಂದ್ಮೇಲೆ ಯಾವ್ದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ನೊಳಗೆ ಚುನಾವಣೆ ಎದುರಿಸಲೇಬೇಕು ಓಕೆ ಆಮೇಲೆ ಇವತ್ತು ಆಡಳಿತ ಪಕ್ಷ ಇದೆ ಅಭಿವೃದ್ಧಿಗೆ ಅವಕಾಶ ಇದೆ ಇಂತ ಒಂದು ಅವಕಾಶನ ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳೋದು ಒಳ್ಳೇದಿದು ಯಾಕಂದ್ರೆ ಸರ್ಕಾರ ಇರೋವಾಗ ನಮ್ಗೆ ಅಭಿವೃದ್ಧಿ ಆಗತ್ತೆ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಒಂದ್ ಲೆಕ್ಕದಲ್ಲಿ ಒಳ್ಳೇದಾಗತ್ತೆ ಸರ್ ಇದು ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ವಿಚಾರ ಸರ್ ಅದು ನಮಗೆ ಸಂಬಂಧ ಪಡೆದಿರುವಂತ ವಿಷಯ ಅದು ಯಾಕೆ ನಿಮ್ಮ ಎದುರಾಳಿಗಳು ಅವರೇ ಈಗ ಚುನಾವಣೆಗೆ ಸಿದ್ಧವಾಗಿದ್ದೀವಿ ಅಲ್ಲ ನಿಮ್ಮ ಎದುರಾಳಿಗಳು ಅವರೇ ಇವಾಗ ಹೌದು ಸರ್ ಹೌದು ಚುನಾವಣೆ ಅಂದ್ಮೇಲೆ ಎದುರಾಳಿಗಳು ಇದ್ದೇ ಇರ್ತಾರಲ್ಲ ಇರ್ಲೇಬೇಕಲ್ಲ ಅಷ್ಟೆಲ್ಲ ಇಷ್ಟೆಲ್ಲ ಕಿತ್ತಾಡ್ಕೊಂಡ ಮೇಲೂ ಅವರು ಒಂದಾಗ್ತಾರೆ ಅಂತ ಅನ್ಸುತ್ತಾ ತಮಗೆ ಸರ್ ನಾನು ಇವಾಗ ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ ಸರ್ ನನಗಿರುವಂತದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನನಗೆ ಚುನಾವಣೆ ಬೇಕಾಗಿದೆ ಓಕೆ ಆ ಚುನಾವಣೆ ಬಗ್ಗೆ ಮಾತ್ರ ನಾನು ಇವಾಗ ಮಾತಾಡ್ಬೋದು ಸರ್ ನನಗೆ ಯಾಕಂದ್ರೆ ಇದು ಅದರನ್ನೆಲ್ಲ ನಾನು ಮಾತಾಡೋದು ತಪ್ಪಾಗತ್ತೆ ಸರಿ 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 ನನಗಿರುವಂತದ್ದು ನನ್ನ ಗುರಿ ಆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅದಕ್ಕೆ ಏನ್ ಮಾಡಬೇಕು ಅಷ್ಟು ನಾನು ಸೇವೆ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಓಕೆ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು